ಈ7 ನ್ಯೂಸ್ಗೆ ಸ್ವಾಗತ. ಇತ್ತೀಚೆಗೆ ಕೆಲವು ಮಾಧ್ಯಮಗಳಲ್ಲಿ ಬಂದ ಮಾಜಿ ಶಾಸಕ ಕೆ ಮಂಜುನಾಥ ಗೌಡರ ಮಾಲೂರು ತಾಲೂಕಿನ ರಸ್ತೆ ಅಭಿವೃದ್ಧಿಯ ಕುರಿತಾದ ಆಧಾರರಹಿತ ಸುಳ್ಳು ಆರೋಪಕ್ಕೆ ಮಾನ್ಯ ಮಾಲೂರಿನ ಶಾಸಕರಾದ ಶ್ರೀ ಕೆವೈ ನಂಜೇಗೌಡರು ತಮ್ಮ ನೇರ ಮಾತಿನೊಂದಿಗೆ ಅವರ ಅವಧಿಯ ರಸ್ತೆ ಅಭಿವೃದ್ಧಿಯ ಸಮಗ್ರ ಚಿತ್ರಣದ ಮಾಹಿತಿ ನೀಡಿದರು. ಅವಶ್ಯವಿದ್ದರೆ ಬಹಿರಂಗ ಚರ್ಚೆಗೆ ಆಹ್ವಾನ. ಇಂದಿನ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ರವರ ಸಹಕಾರದಿಂದ ಮಾಲೂರು ತಾಲೂಕಿನ ಅದಗೆಟ್ಟ ರಸ್ತೆ ಅಭಿವೃದ್ಧಿಗೆ ಇತಿಹಾಸದಲ್ಲೇ ಒಂದು ವರ್ಷದಲ್ಲಿ ಅತಿ ಹೆಚ್ಚು 220 ಕೋಟಿ ಅನುದಾನವನ್ನು ಅಪೆಂಡಿಕ್ಸ್ ಸಿ ಎಸ್ಎಸ್ಟಿಪಿ 3054 ನಬಾರ್ಡ್ ನಮ್ಮ ಗ್ರಾಮ ನಮ್ಮ ರಸ್ತೆ ಗ್ರಾಮ ಸಡಕ್ ಯೋಜನೆಯ ಶೀರ್ಷಿಕೆಯಲ್ಲಿ ಅನುಮೋದನೆ ಪಡೆಯಲಾಗಿತ್ತು. ಕಾರಣಾಂತರಗಳಿಂದ ಸರ್ಕಾರ ಬದಲಾವಣೆಯಾದ ಸಂದರ್ಭದಲ್ಲಿ ಇಂದಿನ ಬಿಜೆಪಿ ಆಡಳಿತ ತಾತ್ಕಾಲಿಕ ತಲೆಯನ್ನು ನೀಡಿದ ಕಾರಣ ಕಾಮಗಾರಿಗಳ ಪ್ರಾರಂಭ ವಿಳಂಬವಾಗಿತ್ತು. ನಂತರ ಈಗಿನ ಸರ್ಕಾರ ನೀಡಿದ್ದಾರೆ ತಲೆಯನ್ನು ಮುಕ್ತಿಗೊಳಿಸಿ ಎಲ್ಲಾ ರಸ್ತೆಗಳ ಕಾಮಗಾರಿಗಳು ಪ್ರಾರಂಭವಾಗಿವೆ. ಮಾಲೂರು ಮಾಸ್ತಿ ಮುಖ್ಯರಸ್ತೆ, ಮಾಲೂರು ಒಸೂರು ಮುಖ್ಯರಸ್ತೆ, ಉಳ್ದೇನಹಳ್ಳಿ ಸಂತೆಹಳ್ಳಿ ಮಾಸ್ತಿ ಮುಖ್ಯರಸ್ತೆ, ಮಾಸ್ತಿ ತರುಣಿಸಿ ರಸ್ತೆ, ಅಣಿಕಲರಹಳ್ಳಿ ಗೊಲ್ಲಪೇಟೆ ಮಾಸ್ತಿ ರಸ್ತೆ, ಶಾಮಶೆಟ್ಟಹಳ್ಳಿ ರಸ್ತೆ, ನಾಗಾಪುರ ಬಾಳಿಗನಹಳ್ಳಿ ರಸ್ತೆ, ಮಾಸ್ತಿ ಅಸಾಂಡಹಳ್ಳಿ ಕುಪ್ಪೂರು ದಾನವಹಳ್ಳಿ ರಸ್ತೆ, ಆಲಹಳ್ಳಿ ನಲ್ಲಾಂಡಹಳ್ಳಿ ರಾಜೇನಹಳ್ಳಿ ರಸ್ತೆ, ಆಲಹಳ್ಳಿ ಜಿನಿಗ ತಿಮ್ಮನಹಳ್ಳಿ ತಿಮ್ಮನಾಯಕನಹಳ್ಳಿ ವೆಂಕಟರಾಜನಹಳ್ಳಿ ರಸ್ತೆ, ಮಾಸ್ತಿ ತಮಿಳುನಾಡು ಗಡಿ ರಸ್ತೆ, ತರಬಳ್ಳಿ ವಚ್ಚಪ್ಪಳ್ಳಿ ರಸ್ತೆ, ಕುಡಿಯನೂರು ಕ್ರಾಸ್ ಡಿಎನ್ ದೊಡ್ಡಿ ರಸ್ತೆ, ಬಂಟ್ವಹಳ್ಳಿ ತಮಿಳುನಾಡು ಗಡಿ ರಸ್ತೆ, ಹೊಸೂರು ಮುಖ್ಯ ರಸ್ತೆ, ಚಿಕ್ಕ ತಿರುಪತಿ ರಸ್ತೆ, ಚಿಕ್ಕ ತಿರುಪತಿ ಕಲ್ಕೆರೆ ಗೊಲ್ಲಹಳ್ಳಿ ಸಂಪೆಂಗೆರೆ ರಸ್ತೆ, ಕೋಡಿಹಳ್ಳಿ ಗೇಟ್ ಲಕ್ಕೂರು ರಸ್ತೆ, ಲಕ್ಕೂರು ಚಿಕ್ಕ ತಿರುಪತಿ ರಸ್ತೆ, ಲಕ್ಕೂರು ಮುತ್ತರಾಯನ ದಿನ್ನೆ ನಾರಾಯಣಕೆರೆ ಗಡಿ ರಸ್ತೆ, ಬೆಂಗಳೂರು ಮುಖ್ಯ ರಸ್ತೆ ತೊರ್ನಹಳ್ಳಿ ರಸ್ತೆ, ಬೆಂಗಳೂರು ಮುಖ್ಯ ರಸ್ತೆ ಅಬ್ಬೇನಹಳ್ಳಿ ಭಾವನಹಳ್ಳಿ ರಸ್ತೆ, ಸೀತಪ್ಪನಹಳ್ಳಿ ತಂಬಿಹಳ್ಳಿ ಜೋಡಿಪುರ ಅಬ್ಬೇನಹಳ್ಳಿ ಮುಖ್ಯ ರಸ್ತೆ, ಬೈರ್ನಹಳ್ಳಿ ತೊರ್ನಹಳ್ಳಿ ಸೊಣ್ಣನಾಯಕನಹಳ್ಳಿ ರಸ್ತೆ, ಕೋಲಾರ ಮುಖ್ಯ ರಸ್ತೆ, ಶಿವಾರಪಟ್ಟಣ ರಸ್ತೆ, ದೊಡ್ಡ ಶಿವಾರ ವಡಗನಹಳ್ಳಿ ಟೇಕಲ್ ಮುಖ್ಯ ರಸ್ತೆ, ಟೇಕಲ್ ಮುಖ್ಯ ರಸ್ತೆ ಚಿಕ್ಕ ಶಿವಾರ ದೊಡ್ಡ ಕಡತೂರು ರಸ್ತೆ, ಕೋಲಾರ ಮುಖ್ಯ ರಸ್ತೆ ಗುಡ್ನಹಳ್ಳಿ ಕೊಡೂರು ಸೊಣ್ಣಹಳ್ಳಿ ರಸ್ತೆ, ಯಲವಗುಳಿ ದೊಡ್ಡಮಲ್ಲೆ ಅರಳೇರಿ ರಸ್ತೆ, ಟೇಕಲ್ ಮುಖ್ಯ ರಸ್ತೆ ನಿದರಮಂಗಲ ಆನೇಪುರ ಇಜೋನಹಳ್ಳಿ ಶಂಕ್ಲೀಪು ನಂಬಿಗಾನಹಳ್ಳಿ ಚಿಕ್ಕ ಸಬ್ಬೇನಹಳ್ಳಿ ಕೋಲಾರ ಮುಖ್ಯ ರಸ್ತೆ, ಆನೇಪುರ ಕುಂಟನಹಳ್ಳಿ ನಕ್ಕನಹಳ್ಳಿ ಕೆಂಪನಹಳ್ಳಿ ಲಕ್ಷ್ಮೀಸಾಗರ ರಸ್ತೆ, ಹುಣಸಿಕೋಟೆ ಮುಖ್ಯ ರಸ್ತೆ ಪಟಲಮ್ಮ ದೇವಾಲಯ ಹಳೇಪಾಳ್ಯ ಕೆಂಪನಸಂದ್ರ ವೀರಕಪುತ್ರ ಬಂಗಾರಪೇಟೆ ಗಡಿ ರಸ್ತೆ, ಟೇಕಲ್ ಬೈಪಾಸ್ ದ್ವಿಪತ್ರಿಕಾ ರಸ್ತೆ, ಟೇಕಲ್ ಬನಹಳ್ಳಿ ಮಾಕಾರಹಳ್ಳಿ ನೆಲ್ಲಹಳ್ಳಿ ಬಂಗಾರಪೇಟೆ ಗಡಿ ರಸ್ತೆ, ಕಾರಳ್ಳಿ ದಿನ್ನಹಳ್ಳಿ ಗಣಿಗಾನಹಳ್ಳಿ ರಸ್ತೆ, ಲಕ್ಕೂರು ನಾರಾಯಣಕೆರೆ ಮುಖ್ಯ ರಸ್ತೆಯಿಂದ ಎಟ್ಕೋಡಿ ರಸ್ತೆ, ಅರಸನಹಳ್ಳಿ ಬರಗೂರು ಎಚ್ ಹೊಸಕೋಟೆ ಹೊಸೂರು ಮುಖ್ಯ ರಸ್ತೆ, ಕೊಡೂರು ಅರಳೇರಿ ಮೇಡಹಟ್ಟಿ ಸಂತೆಹಳ್ಳಿ ರಸ್ತೆ, ಡಿಎನ್ ದೊಡ್ಡಿ ಮುಖ್ಯ ರಸ್ತೆ, ತರಬಹಳ್ಳಿ ಸಿದ್ದನಹಳ್ಳಿ ಸೊಣ್ಣೂರು ಹೊಸೂರು ರಸ್ತೆಗಳು ಸೇರಿದಂತೆ ಗ್ರಾಮ ಸಂಪರ್ಕ ರಸ್ತೆಗಳಿಗೂ ಅನುದಾನ ತಂದಿರುವ ಇದು ಮಾಲೂರು ತಾಲೂಕಿನ ಸಮಗ್ರ ರಸ್ತೆ ಅಭಿವೃದ್ಧಿಯ ಸಾಧನೆಯ ಸಾಕ್ಷಿಯಾಗಿದೆ ಎಂದು ಶಾಸಕರಾದ ಮಾಡಿದ ಮಾಲೂರು ತಾಲೂಕಿನ ಜನತೆಗೆ ಮಾಹಿತಿ ನೀಡುವ ಮೂಲಕ ಮಾಜಿ ಶಾಸಕ ಕೆ ಮಂಜುನಾಥ ಗೌಡ ಅವರ ಟೀಕೆಗಳನ್ನು ತಳ್ಳಿಹಾಕುವುದರ ಮೂಲಕ ಉತ್ತರ ಕೊಟ್ಟರು. ನಂತರ ಅವರು ಇಂದು ಮಾಸ್ತಿ ತರುಣಿಸಿ ಹಾಗೂ ಅಸಾಂಡಹಳ್ಳಿ ದಿನ್ನಹಳ್ಳಿ ರಸ್ತೆಗಳ ಗುಣಮಟ್ಟ ವೀಕ್ಷಣೆ ಮಾಡಿ ಮಾತನಾಡಿದರು. ಇವತ್ತು ಮಾಲೂರು ತಾಲೂಕಿನಲ್ಲಿ ಎಲ್ಲ ರಸ್ತೆಗಳು ಕೂಡ ಮಾಲೂರು ತಾಲೂಕಲ್ಲಿ ಎಷ್ಟು ಕೆಟ್ಟ ರಸ್ತೆ ಆಗಿದ್ವು ಆ ರಸ್ತೆಗಳೆಲ್ಲ ಕೂಡ ಪ್ರಾರಂಭಿಸಿದೀವಿ. ಅದೇ ತುಂಬ ಡಿಲೇ ಕೂಡ ಲೇಟು ಕೂಡ ಆಯಿತು. ಹಿಂದಿನ ಸರ್ಕಾರ ಸಂಯುಕ್ತ ಸರ್ಕಾರ ಇದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರ ಕಾಲದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷದ ಸಂಯುಕ್ತ ಸರ್ಕಾರದಲ್ಲಿ ಮಾಲೂರು ತಾಲೂಕು ಇತಿಹಾಸದಲ್ಲಿ ಒಂದು ವರ್ಷದಲ್ಲಿ ರಸ್ತೆಗಳ ಅಭಿವೃದ್ಧಿಗೆ 220 ಕೋಟಿ ಅಪೆಂಡಿಕ್ಸ್ ಇ ಇರ್ಬೋದು ಎಸ್ ಎಸ್ ಟಿ ಪಿ ಇರ್ಬೋದು 3054 ಇರ್ಬೋದು ನಮ್ಮ ಗ್ರಾಮ ನಮ್ಮ ರಸ್ತೆ ಇರ್ಬೋದು ಗ್ರಾಮ ಸಡಕ್ ರಸ್ತೆ ಇರ್ಬೋದು ನಬಾರ್ಡ್ ರಸ್ತೆ ಇರ್ಬೋದು ಇವೆಲ್ಲ ಸೇರಿ ಸುಮಾರು 220 ಕೋಟಿ ರಸ್ತೆಗಳನ್ನು ಮಂಜೂರಾತಿ ತಗೊಂಡಿದ್ದೀವಿ. ಕಾರಣತಃ ಸರ್ಕಾರ ಬದಲಾವಣೆ ಆದಾಗ ಬಿ ಜೆ ಪಿ ಸರ್ಕಾರ ಬಂದಾಗ ತಾತ್ಕಾಲಿಕವಾಗಿ ಎಲ್ಲ ರಸ್ತೆಗಳಿಗೆ ತಡೆಯಾಗದೆ ಕೊಟ್ಟಿತ್ತು. ಅದರಲ್ಲಿ ಸ್ವಲ್ಪ ಡಿಲೇ ಆಯಿತು. ಇಲ್ಲಾಂದರೆ ಇವಕ್ಕೆ ರಸ್ತೆಗಳೆಲ್ಲ ಕೆಲಸ ಪೂರ್ಣ ಆಗಿರೋದು ಪೂರ್ಣ ಕೆಲಸ ಮುಗಿಯಬೇಕಾಗಿತ್ತು. ಈ ಸರ್ಕಾರ ತಡೆಯಾಜ್ಞೆ ನೀಡಿದ್ರಿಂದ ಡಿಲೇ ಆಯಿತು. ಮತ್ತು ಈ ಸರ್ಕಾರದ ಮೇಲೆ ಒತ್ತಡ ಹಾಕಿ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಮಂತ್ರಿಗಳ ಮುಂದೆ ಹೋಗಿ ತಾಲೂಕಿನ ರಸ್ತೆಗಳು ಕೆಟ್ಟ ರಸ್ತೆಗಳಿರೋದು ಅವ್ರ ಮನಸ್ಸಿಗೆ ತಂದು ಹಿಂದೆ ಏನು ಸರ್ಕಾರ ಮಂಜೂರಾತಿ ಕೊಟ್ಟಿತ್ತು
ಅವೆಲ್ಲನಕ್ಕೂ ಕೂಡ ಇವತ್ತು ಮುಕ್ತಿಯನ್ನು ಈ ಸರ್ಕಾರದಲ್ಲೇ ತಗೊಂಡು ಕ್ಲಿಯರೆನ್ಸ್ ತಗೊಂಡು ಇವತ್ತು ತಾಲೂಕಲ್ಲಿ ಎಲ್ಲ ರಸ್ತೆಗಳು ಪ್ರಾರಂಭ ಆಗಿದೆ. ಗೊತ್ತಿಲ್ಲ, ಇವತ್ತು ನಾನು ಇಷ್ಟೆಲ್ಲ ರಸ್ತೆಗಳು ಹೇಳಿದ್ದೀನಿ, ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಕೆಲಸಗಳು ಹೇಳಿದ್ದೀನಿ. ಧೈರ್ಯ ಇದ್ದರೆ ಪ್ರೆಸ್ ಕರೀಲಿ, ತಾಲೂಕಲ್ಲಿ ಜನ ಕರೆದುಬಿಡಲಿ, ಆ ಸ್ಟೇಡಿಯಮಲ್ಲಿ ಕೂತ್ಕೊಂಬಿಡೋಣ. 5 ವರ್ಷದಲ್ಲಿ ಏನೇನು ಗ್ರ್ಯಾಂಡ್ಸ್ ಸರ್ಕಾರದಿಂದ ಅನುದಾನಕ್ಕೆ ತಂದಿದ್ದೀರಿ, ಸರ್ಕಾರದ ಗ್ರ್ಯಾಂಡ್ಸ್ ಏನಷ್ಟು ತಂದಿದ್ದೀರಿ. ಅದೇನೇ ಆಗಲಿ, ಇವತ್ತು ರಾಜ್ಯ ಸರ್ಕಾರ ಇವತ್ತು ಬಡವರ ವಿರುದ್ಧವಾದ ಆಡಳಿತ ನಡೀತದೆ. ಅದೇನೇ ಆಗಲಿ, ಹಿಂದಿನ ಸರ್ಕಾರ ಮಂಜೂರು ಮಾಡಿಕೊಂಡಂಥ ಕೆಲಸಗಳೇನಿದೋ ಅದು ಗುಣಮಟ್ಟದ ಕೆಲಸವನ್ನು ಕಾಪಾಡ್ಕೊಬೇಕು ನನ್ನ ಕೆಲಸ. ನಾನು ಎಲ್ಲ ಕಡೆ ಕೂಡ ರಸ್ತೆಗಳು ನಮ್ಮ ನಾಯಕರು ನಮ್ಮ ಲೀಡರ್ಗಳೆಲ್ಲ ಜೊತೇಲಿ ಕರ್ಕೊಂಡು ಎಲ್ಲ ರಸ್ತೆ ಕೂಡ ಹೋಗ್ತೀನಿ, ವಿಜಿಟ್ ಮಾಡ್ತೀನಿ. ಇವತ್ತು ಏನು ಕೆಲಸವನ್ನು ಪ್ರಾರಂಭಿಸವ್ರೆ, ನಾವೇ ಟಾರ್ ಆಗಿದ್ಮೇಲೆ ಅದು ಎಷ್ಟು ಕಿಲೋಮೀಟರ್ ಅದು ಪೂರ್ತಿ ಎಲ್ಲಿಂದ ಎಲ್ಲಿ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಉದ್ದಕ್ಕೂ ನಡ್ಕೊಂಡು ಹೋಗ್ತೀನಿ. ನಾನು ಎಲ್ಲ ಟಾರ್ ರೋಡ್ಗಳಲ್ಲಿ ರಸ್ತೆ ನಡ್ಕೊಂಡು ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಗುಣಮಟ್ಟದ ರಸ್ತೆ, ಕನಿಷ್ಠ 15 ವರ್ಷ ಆದರೂ ಇರಬೇಕು ರಸ್ತೆ. ಅಂಥ ಒಂದು ಗುಣಮಟ್ಟದ ರಸ್ತೆ, ಸುಮಾರು 220 ಕೋಟಿ ರಸ್ತೆಗಳನ್ನು ಒಂದು 4-5 ತಿಂಗಳು 5-6 ತಿಂಗಳಲ್ಲಿ ಮಾಲೂತಲ್ಲ ಕಾಂಪ್ಲೀಟ್ ಡಾಂಬರ್ಕರಣ ಮಾಡಿಸ್ತೀವಿ.